ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದರೆ, ಮತ್ತೊಂದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಮುಖ್ಯವಾದಂಥ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ನಿಮಗೆಲ್ಲ ಈಗ ಆಲ್ರೆಡಿ ಗೊತ್ತಿರುವ ಪ್ರಕಾರ ನಾಳೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 11ನೇ ಕಂತಿನ ಹಣ ರೈತರ ಖಾತೆಗೆ ಬರುತ್ತೆ. ಹಾಗಾದರೆ ನಾಳೆ ಕೆಲವೊಬ್ಬ ರೈತರಿಗೆ 4000 ರೂಪಾಯಿ ಹಣ ಬರುವಂಥ ಸಾಧ್ಯತೆ ಇದೆ. ಹಾಗಾದರೆ ಆ ರೈತರು ಯಾರು ಮತ್ತು ಅವರಿಗೆ 4000 ರೂಪಾಯಿ ಹೇಗೆ ಬರುತ್ತೆ, ಯಾಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ನಾನು ಹೇಳುವಂಥ ರೈತರಿಗೆ ಮಾತ್ರ ನಾಳೆ 4000 ರೂಪಾಯಿ ಬರುವಂಥ ಸಾಧ್ಯತೆ ಇದೆ. ಬನ್ನಿ ಫ್ರೆಂಡ್ಸ್, ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ರೆಡ್ ಬಟನ್ನಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 11ನೇ ಕಂತಿನ ಹಣ ನಾಳೆ ಬಿಡುಗಡೆ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಭಾಳಷ್ಟು ಮಾಹಿತಿಗಳು ಈಗ ಆಲ್ರೆಡಿ ಬಂದಿವೆ. ಅಂದರೆ ಇಲ್ಲಿ ನೋಡ್ತಿರ್ಬೋದು ಮೇ 31, 2022 ಭಾಳಷ್ಟು ಕ್ಲಿಯರ್ ಆಗಿ ತಿಳಿಸಿರುವಂಥದ್ದು, ಹಿಮಾಚಲ ಪ್ರದೇಶದಲ್ಲಿ ಗರೀಬ್ ಕಲ್ಯಾಣ ಸಮ್ಮೇಳನ ನಡೀತಾ ಇದೆ. ಇದರಲ್ಲಿ 11ನೇ ಕಂತಿನ ಹಣವನ್ನು ರೈತರ ಖಾತೆಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಇಲ್ಲಿ ಭಾಳಷ್ಟು ಕ್ಲಿಯರ್ ಆಗಿ ಇಲ್ಲಿ ತಿಳಿಸಿರುವಂಥದ್ದು. ಅಂದರೆ ಈಗ ಆಲ್ರೆಡಿಗೆ ಎಲ್ಲರಿಗೆ ಈ ಒಂದು ನ್ಯೂಸು ಗೊತ್ತಿದೆ. ಅದ್ರ ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ವಿಜಯವಾಣಿ ಪೇಪರ್ನಲ್ಲಿ ಕೂಡ ಅನೌನ್ಸ್ ಮಾಡಿರುವಂಥದ್ದು, ನಾಳೆ 11ನೇ ಕಂತಿನ ಹಣವನ್ನು ರೈತರ ಖಾತೆಗೆ ಬಿಡುಗಡೆ ಮಾಡಲಾಗುತ್ತೆ. ಈ ಬಾರಿ 21,000 ಕೋಟಿ ರೂಪಾಯಿ ಹಣವನ್ನು 11ನೇ ಕಂತಿನ ಹಣದಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಅನ್ನೋದು ಮಾಹಿತಿಯನ್ನು ಕೂಡ ಒಂದು ವಿಜಯವಾಣಿ ಪೇಪರ್ನಲ್ಲಿ ತಿಳಿಸಿರುವಂಥದ್ದು. ಅಂದರೆ ನಾಳೆ ಹಣ ಬರೋದು ಪಕ್ಕಾ, ಗ್ಯಾರಂಟಿ ಕನ್ಫರ್ಮ್ ಆಗಿದೆ. ಫ್ರೆಂಡ್ಸ್, ಈಗ ಮೇನ್ ಟಾಪಿಕ್ಕಿಗೆ ಬಂದ್ಬಿಡೋಣ. ಈ ಬಾರಿ ಏನು ನಾಳೆ ಏನಿದೆ, ಕೆಲವೊಬ್ಬ ರೈತರಿಗೆ 2000 ರೂಪಾಯಿ ಬದಲು 4000 ರೂಪಾಯಿ ಹಣ ಬರುವಂಥ ಸಾಧ್ಯತೆ ಇದೆ. ಹೌದು ಫ್ರೆಂಡ್ಸ್, ಎಂಥ ರೈತರಿಗಪ್ಪ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು ಯಾರಿಗೆ ಕಳೆದ ಬಾರಿ 10ನೇ ಕಂತಿನ ಹಣ ಬಂದಿಲ್ಲ ಅವರ ಒಂದು ಪೇಮೆಂಟ್ ಸ್ಟೇಟಸ್ನಲ್ಲಿ ಪೇಮೆಂಟ್ ಪ್ರೊಸೀಡ್ ಅಂತ ತೋರಿಸ್ತಾ ಇರುತ್ತೆ. ಅಂಥ ಒಂದು ರೈತರಿಗೆ ನಾಳೆ 4000 ರೂಪಾಯಿ ಬರುವಂಥ ಸಾಧ್ಯತೆ ಇದೆ. ಹೌದು ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರ್ಬೋದು ಏನು ಕೆಲವೊಬ್ಬ ರೈತರಿಗೆ 10ನೇ ಕಂತಿನ ಹಣ ಬಂದಿದ್ದಿಲ್ಲ, ಆ ಒಂದು 10ನೇ ಕಂತಿನ ಹಣ 2000 ರೂಪಾಯಿ ಪ್ಲಸ್ 11ನೇ ಕಂತಿನ ಹಣ 2000 ರೂಪಾಯಿ 4000 ರೂಪಾಯಿ ಅವರ ಖಾತೆಗೆ ಜಮಾ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಈ ರೈತರಿಗೆ ನೋಡ್ತಿರ್ಬೋದು ಕಳೆದ 8ನೇ ತಿಂಗಳಲ್ಲಿ ಇವರಿಗೆ 9ನೇ ಕಂತಿನ ಹಣ ಬಂದಿತ್ತು, ಜನವರಿ ತಿಂಗಳಲ್ಲಿ ಹಣ ಬರಬೇಕಾಗಿತ್ತು 10ನೇ ಕಂತಿನ ಹಣ, ಅದು ಬಂದಿಲ್ಲ. ಸೊ 10ನೇ ಕಂತಿನ ಹಣ ಪ್ಲಸ್ ನಾಳೆ ಏನು ಮೇ 31ಕ್ಕೆ ಬಿಡುಗಡೆ ಮಾಡ್ತಾ ಇದ್ದಾರೆ 11ನೇ ಕಂತಿನ ಹಣ, ಇವು ಎರಡೂ ಸೇರಿ ನಾಳೆ 4000 ರೂಪಾಯಿ ಬರುವಂಥ ಸಾಧ್ಯತೆ ಇದೆ. ಕಾಯ್ದು ನೋಡಬೇಕು ಈ ರೈತರಿಗೆ ಏನು 4000 ರೂಪಾಯಿ ಹಣ ಸಿಗುತ್ತಾ ಇಲ್ಲ ಅನ್ನೋದನ್ನು ನಾವು ವೇಟ್ ಮಾಡಿ ನೋಡಬೇಕಾಗುತ್ತೆ. ಫ್ರೆಂಡ್ಸ್, ಈ ಒಂದು ವಿಡಿಯೋ, ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ತಪ್ಪದೇ ಎಲ್ಲ ರೈತ ಬಾಂಧವರಿಗೆ ವಿಡಿಯೋನ ಕೂಡಲೇ ಶೇರ್ ಮಾಡಿ.